ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದಿಗೆ ಈ ಕಾಮಾಂಧ ಪ್ರಜ್ವಲ್ ರೇವಣ್ಣ ಪೊಲೀಸ್ ಕಸ್ಟಡಿ ಅಂತ್ಯ ಆಗ್ತಾ ಇದೆ. ಇವತ್ತಿಗೆ ಕಸ್ಟಡಿ ಅಂತ್ಯ ಆಗ್ತಿದೆ. ಎರಡೆರಡು ಬಾರಿ ಕಸ್ಟಡಿಗೆ ಪಡೆದಿದ್ದಾರೆ, ವಿಚಾರಣೆಯನ್ನು ನಡೆಸಿದ್ದಾರೆ ಪೊಲೀಸರು. ಸಾಕಷ್ಟು ಆಯಾಮಗಳಲ್ಲಿ ವಿಚಾರಣೆಗಳು ನಡೆದಿದೆ. ಸದ್ಯ ಎರಡು ಪ್ರಕರಣದ ತನಿಖೆಯನ್ನ ಎಸ್ಐಟಿ ಅಧಿಕಾರಿಗಳು ಮುಗಿಸಿದ್ದಾರೆ. ಇವತ್ತು ಪ್ರಜ್ವಲ್ನ ಹೈಕೋರ್ಟ್ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಎಸ್ಐಟಿ. ಇವತ್ತು ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಕಸ್ಟಡಿ ಅವಧಿ ಅಂತ್ಯ ಆಗಿದೆ. ಮುಂದೆ ನ್ಯಾಯಾಂಗ ಬಂಧನವ ಅಥವಾ ಮತ್ತೆ ವಶಕ್ಕೆ ಪಡೀತಾರ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಮನಿಸೋದಾದರೆ ಸಾಕಷ್ಟು ವಿಚಾರಣೆಗಳನ್ನು ಮಾಡಿದ್ದಾರೆ ಪೊಲೀಸರು. ಅನೇಕ ಕಡೆಗಳಿಗೆ ಕರೆದುಕೊಂಡು ಹೋಗಿ ಸ್ಥಳ ಮಹಜರನ್ನು ಕೂಡ ನಡೆಸಲಾಗಿದೆ. ಸದ್ಯ ಎರಡು ಪ್ರಕರಣಗಳ ತನಿಖೆಯನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಮಾಡಿದ್ದಾರೆ. ಸಾಕಷ್ಟು ಇನ್ಫಾರ್ಮೇಷನ್ ಆಗಿರ್ಬೋದು, ಸಾಕಷ್ಟು ಮಾಹಿತಿಗಳನ್ನು ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡಿಕೊಂಡಿದ್ದಾರೆ. ಇವತ್ತು ಕೋರ್ಟ್ಗೆ ಹಾಜರುಪಡಿಸ್ತಾರೆ, ಮತ್ತೆ ಕಸ್ಟಡಿಗೆ ಪಡೀತಾರಾ, ಮತ್ತಷ್ಟು ತನಿಖೆಗಳು ಮಾಡುವಂಥ ಅವಶ್ಯಕತೆ ಇದೆಯಾ ಅಥವಾ ನ್ಯಾಯಾಂಗ ಬಂಧನ ಫಿಕ್ಸಾ ಅನ್ನುವಂಥ ವಿಚಾರವೂ ಕೂಡ ಇವತ್ತು ಗೊತ್ತಾಗುತ್ತೆ.